ನಮಸ್ತೆ ಸ್ನೇಹಿತರೆ, ಆರ್ ಪಿ ಎನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ವೆಜ್ ಮೋಮೋಸ್ ಮಾಡ್ತಾ ಇದ್ದೀನಿ. ಹೇಗೆ ಈಸಿಯಾಗಿ ವೆಜ್ ಮೋಮೋಸ್ನ ಮನೆಯಲ್ಲಿ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ತರಕಾರಿ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ಕಾರ್ನ್ನ ಆ್ಯಡ್ ಮಾಡಿದ್ದೀನಿ. ಕಾರ್ನ್ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಅಷ್ಟೇ ಕಾರ್ನ್ನ ಹಾಕ್ಕೊಳ್ಳಿ. ಆಮೇಲೆ ತುರಿದಿರುವ ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಹೆಚ್ಚು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನಾವು ಸ್ಟೀಮ್ ಮಾಡ್ತೀವಿ. ಸೊ ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು, ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೊನೆಗೆ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ಟಫಿಂಗ್ ರೆಡಿಯಾಗುತ್ತೆ. ಇಲ್ಲಿ ಒಂದು ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಒಂದು ಡೋನ ರೆಡಿ ಮಾಡ್ಕೊಳ್ಳಿ. ಹೆಚ್ಚು ಗಟ್ಟಿಯಾಗಿ ಕಲಸ್ಕೊಳ್ಳೋದು ಬೇಡ. ಈ ಡೋನ ಈಗ ಅರ್ಧ ಗಂಟೆ ತನಕ ನೆನೆಯೊಡ್ದಕ್ಕಿಡಬೇಕು. ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಬೇಕು. ನಾವು ಡೋ ರೆಡಿ ಮಾಡ್ಕೊಂಡಿದ್ವಲ್ಲ, ಅದರ ಸಣ್ಣ ಸಣ್ಣ ಬಾಲ್ಸ್ನ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ತುಂಬಾ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಆ ಲಟ್ಟಿಸ್ಕೊಂಡ ಚಪಾತಿ ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರುವ ಮಸಾಲೆನ ಹಾಕಿ ನೋಡಿ ಈ ರೀತಿಯಾಗಿ ಮಡಚ್ಕೊಳ್ತಾ ಬರಬೇಕು. ಮೋದಕ ಮಾಡಿ ಗೊತ್ತಿದ್ದವರಿಗೆ ಈಸಿ ಆಗುತ್ತೆ. ಮೋದಕ ಥರನೂ ಮಾಡಿ ನಾವು ಸ್ಟೀಮ್ ಮಾಡ್ಬೋದು. ಮೋದಕ ಥರನೇ ಇರುತ್ತೆ ನೋಡೋದಕ್ಕೆ. ನೋಡಿ ಈ ರೀತಿಯಾಗಿ ಮೋಮೋಸ್ನ ರೆಡಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲ ಮೋಮೋಸ್ನ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ಲ, ಆ ಪ್ಲೇಟಿಗೆ ಎಣ್ಣೆನ ಹಚ್ಕೊಂಡು ಈ ಮೋಮೋಸ್ನ ಇಟ್ಟು 10 ನಿಮಿಷ ಸ್ಟೀಮ್ ಮಾಡಬೇಕು. ಹೆಚ್ಚೊತ್ತು ಸ್ಟೀಮ್ ಮಾಡಬಾರ್ದು, 10 ನಿಮಿಷ ಸಾಕಾಗುತ್ತೆ. ಈಗ ಮೋಮೋಸ್ಗೆ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ಮೆಣಸು, ಟೊಮೆಟೋನ ಹಾಕಿ ಬೇಯಿಸ್ಕೊಳ್ಬೇಕು. ಆಮೇಲೆ ಅದರ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು 2 ಎಸಲು ಬೆಳ್ಳುಳ್ಳಿನ ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ನೋಡು 10 ನಿಮಿಷದ ನಂತರ ಮೋಮೋಸ್ ಹೇಗೆ ಕಾಣುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.